Hello, let's see how to make this vintage card for coming Valentine's Day. So here I'm taking coffee powder and on bowlali neer hakondu adke coffee powder hakondu chennagi mix maadkolta idini. And I'm taking white paper and I'll dip it in this. ಇರೀತಿ ಹರಿಯೋ ಥರ ಡಿಪ್ ಮಾಡಬೇಡಿ, ಜಸ್ಟ್ ಒಂದು ಸ್ವಲ್ಪ ಕಾಫಿ ವಾಟರ್ ಏನಿದೆ ಅದೆಲ್ಲ ಅದಕ್ಕೆ ಸ್ಟಿಕ್ ಹಾಕಬೇಕು. ಅಷ್ಟು ಮಾತ್ರ ಡಿಪ್ ಮಾಡಿ ಅದನ್ನು ಒಣಗೋಗ್ಬಿಡಿ. ಡಿಪ್ ಮಾಡುವಾಗ ನಿಮಗೇನು ಕಲರ್ ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಅದೊಮ್ಮೆ ಡ್ರೈ ಆದಮೇಲೆ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದು ಡ್ರೈ ಆದಮೇಲೆ ಈ ರೀತಿ ಬ್ರೌನ್ ಪ್ಯಾಟರ್ನ್ಸ್ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಐ ಆಮ್ ಟೇಕಿಂಗ್ ಒನ್ ಹಾರ್ಟ್ ಶೇಪ್ ಕಾರ್ಡ್ ಬೋರ್ಡ್ ಆ್ಯಂಡ್ ಪೇಪರ್ ಮೇಲೆ ಡ್ರಾ ಮಾಡಿಕೊಂಡು ಅದೇ ರೀತಿ 5 ಪೀಸಸ್ ನಾನು ಕಟ್ ಮಾಡ್ಕೊಳ್ತೀನಿ ಹಾರ್ಟ್ ಶೇಪಲ್ಲಿ. ಆ್ಯಂಡ್ ಐ ಆಮ್ ಟೇರಿಂಗ್ ವಿತ್ ದ ಹ್ಯಾಂಡ್, ಈ ರೀತಿ ಕೈಯಲ್ಲಿ ಹರಿತಾ ಇದ್ದೀನಿ. ಬಿಕಾಸ್ ನನಗೆ ಆ ಶಾರ್ಪ್ ಎಜ್ಜಸ್ ಏನೂ ಬೇಕಾಗಿಲ್ಲ, ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಲುಕ್ ಬೇಕು ಅಂತ ಕೈಯಲ್ಲೇ ಹರಿತಾ ಇದ್ದೀನಿ. And I'm using brown marker for the edges and I'm doing some simple designs. See, I have 5 pieces like this. Ellaralu simple designs maadkondidini. ಆ್ಯಂಡ್ ಟಾಪಲ್ಲಿ 2 ಬಾಟಮಲ್ಲಿ 1 ಹೋಲ್ ಮಾಡ್ಕೊಂಡಿದ್ದೀನಿ. ಈ ಬೇಸ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಸೊ ಐ ಆಮ್ ಯೂಸಿಂಗ್ ಕಾರ್ಡ್ಬೋರ್ಡ್ ಆ್ಯಂಡ್ ಐ ಸ್ಟಿಕ್ 1 ಪೇಪರ್ ಟು ದಿಸ್ ಕಾರ್ಡ್ಬೋರ್ಡ್ ಆ್ಯಂಡ್ ಐ ಕವರ್ ದ ಬ್ಯಾಕ್ ಸೈಡ್ ವಿತ್ ದ ವೈಟ್ ಪೇಪರ್. And next I am using connecting rings which we use for jewelry making. The connecting rings tagondu ella heart pieces annu join maadta idini. Ill hek torsidhe aa ritine join maadkondre fold maadi open maaduvaga adu correct aagi kaanisutte. So it should be like this. So ella pieces connect maadkobeku. And this is ready. ಆ್ಯಂಡ್ ಇದಕ್ಕೆ ನೀವು ಇದನ್ನು ನಾನಿಲ್ಲಿ ಬ್ರೌನ್ ವುಲನ್ ಥ್ರೆಡಲ್ಲಿ ಟೈ ಮಾಡ್ಕೊಂಡಿದ್ದೀನಿ. ಇಟ್ ಕ್ಯಾನ್ ಯೂಸ್ ಸ್ಯಾಟಿನ್ ರಿಬ್ಬನ್ ಆ್ಯಂಡ್ ಯು ಕ್ಯಾನ್ ರೈಟ್ ಮೆಸೇಜ್ ಆರ್ ಫೋ ಲವ್ ಪೋಸ್ಟ್ ಫಾರ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ಯು ಕ್ಯಾನ್ ಸ್ಟಿಕ್ ದ ಫೋಟೋಸ್. ಸೊ ಡನ್.